ಕಿಡ್ನಿ ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗಗಳಲ್ಲಿ ಒಂದು. ಆದರೆ ಇವತ್ತು ಕಿಡ್ನಿಯಲ್ಲಿ ಕಲ್ಲು ಅನ್ನೋದು ಸಾಮಾನ್ಯವಾಗಿ 100ಕ್ಕೆ 10ರಷ್ಟು ಜನ ಅನುಭವಿಸ್ತಿರೋ ಸಮಸ್ಯೆ. ಅದಕ್ಕೆ ಕಾರಣ ನಮ್ಮ ದೇಹದ ಪ್ರಕೃತಿ ಹಾಗೂ ನಾವು ಬೆಳೆಸ್ಕೊಂಡಿರೋ ಕೆಲವು ಅಭ್ಯಾಸಗಳು. ನಮಸ್ಕಾರ, ನಾನು ಡಾಕ್ಟರ್ ಮನು ಮೆನನ್. ಬಹಳಷ್ಟು ಜನ ಈ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಸಫರ್ ಮಾಡ್ತಿದ್ದಾರೆ. ಇವತ್ತಿನ ದಿನ ಅವ್ರದ್ದು ಲೈಫ್ ಸ್ಟೈಲ್ ಆಗಿರ್ಬೋದು, ಇಲ್ಲ ಕಮ್ಮಿ ನೀರು ಕುಡಿಯೋದ್ರಿಂದನೋ, ಇಲ್ಲಾಂದರೆ ಯೂರಿನೇಷನ್ ಬಂದು ಅದನ್ನು ತಡ್ಕೊಂಡು ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದನೋ ಭಾಳಷ್ಟು ಸಮಸ್ಯೆಗಳನ್ನ ಇವತ್ತಿನ ದಿನ ನಮ್ಮ ಜನಸಾಮಾನ್ಯರಲ್ಲಿ ತುಂಬ ಅಷ್ಟು ಕಷ್ಟಪಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಹೇಳ್ಬೇಕಂದ್ರೆ ಮೂತ್ರಪಿಂಡದಲ್ಲಿ ಕಲ್ಲು ಅಂತ ಹೇಳ್ತೀವಿ, ಅಂದರೆ ಕಿಡ್ನಿ ಸ್ಟೋನ್. ಈ ಕಿಡ್ನಿ ಸ್ಟೋನ್ನ ಹೇಗೆ ನಾವು ಲೈಫ್ ಟೈಮ್ ಆಗಿ, ಅಂದರೆ ನಾವು ಈಗ ಕಿಡ್ನಿ ಸ್ಟೋನ್ ಬಂದಾಗ ನಾವು ಅಲೋಪತಿ ಸಿಸ್ಟಮ್ ಪ್ರಕಾರ ಅಲ್ಲಿ ಹೋಗ್ತೀವಿ, ಹಾಸ್ಪಿಟಲ್ ತೋರಿಸ್ತೀವಿ, ಅವರು ಲೇಸರ್ ಟ್ರೀಟ್ಮೆಂಟೋ ಇಲ್ಲ ಶೂಟ್ ಮಾಡೋ ಇಲ್ಲ ಸರ್ಜರಿ ಮಾಡೋ ಅದನ್ನು ಸ್ಟೋನ್ನ ತೆಗಿತಾರೆ, ಮತ್ತೆ ಕ್ಯಾಲ್ಕುಲಿನ್ ಫಾರ್ಮ್ ಆಗುತ್ತೆ, ಮತ್ತೆ ಸ್ಟೋನ್ ಆಗುತ್ತೆ, ಮತ್ತೆ ಅವರಿಗೆ ಭಾಳಷ್ಟು ನೋವು. ಅಂದರೆ ಕಿಡ್ನಿ ಸ್ಟೋನ್ ನೋವು ಅಂತ ಹೇಳಿದ್ರೆ ಅದು ನಮ್ಮ ಕೈಯಲ್ಲಿ ತಡ್ಕೊಳ್ಳೋಕ್ಕಾಗದಷ್ಟು ನೋವು. ಅಂದರೆ ಕೆಲವೊಬ್ಬರಿಗೆ ಬೆನ್ನಲ್ಲಿ ತುಂಬ ನೋವು ಕಾಣುತ್ತೆ, ಕೆಲವೊಬ್ಬರು ಹೊಟ್ಟೆ ಭಾಗದಲ್ಲಿ ನೋವು ಕಾಣುತ್ತೆ, ಕೆಲವೊಬ್ಬರು ಯೂನಿನ್ ಮಾಡುವಾಗ ತುಂಬ ನೋವು ಕಾಣುತ್ತೆ, ಅದರಲ್ಲೂ ಬ್ಲಡ್ಡು ಬ್ಲೀಡ್ ಆಗೋಂಥದ್ದು, ಮತ್ತು ನಮಗೆ ಸೇಮ್ ಟೈಮಲ್ಲೇ ವಾಮಿಟಿಂಗ್ ಬರೋಂಥದ್ದು, ವಾಮಿಟ್ ಆಗೋಂಥದ್ದು, ಈ ಥರದ್ದು ಹಲವಾರು ಸಮಸ್ಯೆಗಳು ನಮಗೆ ಕಿಡ್ನಿ ಸ್ಟೋನಿಂದ ಕಾಣುತ್ತೆ. ಆ್ಯಂಡ್ ಅದು ಶಾಶ್ವತವಾಗಿರೋ ಪರಿಹಾರವೂ ಸಿಕ್ಕಲ್ಲ ನಮಗೆ ಅಲೋಪತಿ ಸಿಸ್ಟಮ್ ಪ್ರಕಾರ ನಾವು ಹೋಗೋದಾದ್ರೆ. ಇನ್ನು ಕೆಲವರಿಗೆ ಇಂಥ ಯಾವ ಕಾರಣಗಳು ಇಲ್ಲದೇನು ಕಿಡ್ನಿಯಲ್ಲಿ ಕಲ್ಲುಂಟಾಗೋ ಸಾಧ್ಯತೆಗಳಿವೆ. ಅದು ಹೇಗಾದರೂ ಆಗಲಿ, ಕಿಡ್ನಿಯಲ್ಲಿ ಸಮಸ್ಯೆ ಆಯಿತು ಅಂದರೆ ಅದರ ನೋವಿದೆಯಲ್ಲ, ಅದಂತೂ ನಮ್ಮ ಶತ್ರುಗಳಿಗೂ ಬೇಡ. ಇನ್ನು ಇಂಥ ಸಮಸ್ಯೆ ಉಂಟಾದಾಗ ಸಾಮಾನ್ಯವಾಗಿ ವೈದ್ಯರು ಆಪರೇಷನ್ ಮಾಡಿಸ್ಕೊಂಡು ಬಿಡಿ ಅಂತ ಸಲಹೆ ಕೊಡ್ತಾರೆ. ಆದರೆ ಕಿಡ್ನಿಯ ಕಲ್ಲಿನ ಪ್ರಮಾಣ ಚಿಕ್ಕದಿದ್ದರೆ ಅದನ್ನು ನಾವು ನಮ್ಮ ಆಹಾರದ ಮೂಲಕವೇ ಕರಗಿಸಿಬಿಡಬಹುದು. ಆದರೆ ಕೆಲವು ಬಾರಿ ನೋವನ್ನು ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ, ಕರಗೋದು ಕೂಡ ತಡ ಆಗುತ್ತೆ ಅಂತಾದರೆ ಅದಕ್ಕೆ ಚಿಂತೆ ಮಾಡಬೇಕಿಲ್ಲ. ಕಿಡ್ನಿಯಲ್ಲಿ ಅದು ಎಂಥ ಕಲ್ಲಿದ್ದರೂ ಅದನ್ನು ಕರಗಿಸಿ ನಮ್ಮ ಮೂತ್ರಪಿಂಡಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಅದ್ಭುತವಾದ ಮರ್ಮಚಿಕಿತ್ಸೆ ಇದೆ. ಅದು ಏನು ಅನ್ನೋದನ್ನು ಆಯುರ್ಮಾಟಮ್ನ ಮರ್ಮಚಿಕಿತ್ಸಾ ತಜ್ಞ ಡಾಕ್ಟರ್ ಮನುಮೆನನ್ ಹೇಳ್ತಾರೆ ನೋಡಿ. ಈಗ ನಾನು ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇರೋದು 5 ಮರ್ಮ ಪಾಯಿಂಟ್ಸ್ಗಳನ್ನ. ಅದನ್ನು ಹೇಗೆ ನಾವು ಆಕ್ಟಿವೇಟ್ ಮಾಡೋದ್ರಿಂದ ಇಲ್ಲಿ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಮ್ಮ ಕಿಡ್ನಿ ಸ್ಟೋನ್ ನಮ್ಮ ಶರೀರದಿಂದ ಪೂರ್ಣ ಪ್ರಮಾಣದಲ್ಲಿ ಹೋಗಿ ಜೀವನ ಪೂರ್ತಿ ನಾವು ಕಿಡ್ನಿ ಸ್ಟೋನಿಂದ ವಿಮುಕ್ತರಾಗಂಥ ಒಂದು ಸ್ಥಾನಗಳನ್ನ ಈಗ ತೋರಿಸ್ತಾ ಇರೋದು. ಮೊದಲನೇದಾಗಿ ನಮ್ಮ ಕಾಲಲ್ಲಿ ಇಲ್ಲಿ ನೋಡಿ, ಈ ಪಾಯಿಂಟ್ ಏನಿದೆ, ಈ ಪಾಯಿಂಟಿಂದ ಇಲ್ಲಿವರೆಗೂ, ಅಂದರೆ ಈ ಪಾಯಿಂಟಿಂದ ನಿಮಗೆ ಈ ಕಾಲಿನ ಈ ಬೆಟ್ಟವರೆಗೂ ಇಲ್ಲಿವರೆಗೂ, ಇದರಲ್ಲಿ ಬರೋಂಥ ಮಧ್ಯದಲ್ಲಿ ಒಂದು ಗುಳಿ ಕಾಣುತ್ತೆ ನಿಮಗೆ, ಮಧ್ಯದಲ್ಲಿ ಇಲ್ಲೊಂದು ಗುಳಿ ಕಾಣುತ್ತೆ. ಈ ಗುಳಿ ಏನು ಕಾಣ್ತಾ ಇದೆ, ಇದೇ ಗುಳಿ. ಈ ಗುಳಿನ ನೀವು ಹೀಗೆ ಇಟ್ಕೊಂಡು 3 ಸತಿ ಬಲಕ್ಕೆ, 3 ಸತಿ ಎಡಕ್ಕೆ, 3 ಸತಿ ಬಲಕ್ಕೆ, ಇದನ್ನು ಶಕ್ತಿ ಅಡಂಗಲ್ ಅಂತ ಹೇಳ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಅಡಂಗಲ್ ಸ್ಥಾನ ಇದು ಶರೀರದಲ್ಲಿ. ಇದನ್ನು 3 ಸತಿ ಈ ಥರ ಅಪೋಸಿಟ್ ಡೈರೆಕ್ಷನ್ಸಲ್ಲಿ ತಿರುಗಬೇಕು. ಇದೇ ರೀತಿಯಲ್ಲಿ ನಿಮ್ಮ ಬಲಗಾಲಲ್ಲಿ ಕೂಡ, ಬಲಗಾಲಲ್ಲಿ ಏನು ಕಾಣ್ತದೆ ಇಲ್ಲಿ, ಅದೇ ರೀತಿ ಈ ಸ್ಥಾನದಿಂದ ಈ ಸ್ಥಾನದ ಮಧ್ಯದಲ್ಲಿ ಒಂದು ಗುಳಿ ಥರ ಇದೆ ನೋಡಿ. ಇಲ್ಲಿ ಏನು ಗುಳಿ ಥರ ನಿಮ್ಗೆ ಕಾಣ್ತಾ ಇದೆ, ಈ ಗುಳಿಗೆ ಈ ಸ್ಥಾನದಲ್ಲಿ ಬಲಕ್ಕೆ 3 ಸಲಿ, ಎಡಕ್ಕೆ 3 ಸಲಿ, ಬಲಕ್ಕೆ 3 ಸಲಿ. ಇದನ್ನು ಮೊದಲು ಇದನ್ನು ಮಾಡಬೇಕು. ಶಕ್ತಿ ಅಡಂಗಲ್ ಮಾಡಾದಮೇಲೆ ನಿಂತ್ಕೊಳ್ಳಿ. ಈ ಎಡಗಾಲಿನ ಭಾಗದಲ್ಲಿ ಏನು ಕಾಣ್ತಾ ಇದೆ ನಿಮಗೆ, ಈ ಒಂದು ಮುಟ್ಟರ ಕಾಣ್ತಿದೆ ನೋಡಿ ಇಲ್ಲಿ. ಈ ಸ್ಥಾನದಿಂದ ಇದು ವೆಳಿಕಾಲ್ ಮರ್ಮಮ್ ಅಂತ ಹೇಳ್ತೀವಿ, ವೆಳಿಪಿನ್ನೆಲೆ ಮರ್ಮಮ್. ಈ ವೆಳಿಪಿನ್ನೆಲೆ ಮರ್ಮಮಿಂದ ಇಲ್ಲಿ ಏನು ಕಾಣ್ತದೆ, ಇಲ್ಲಿಂದ 2 ಬೆಟ್ಟು ಕೆಳಗೆ 1 ಬೆಟ್ಟು ಹಿಂದೆ, ಇಲ್ಲಿ ನಿಮಗೆ ಏನು ಕಾಣ್ತದೆ, ಈ ಪಾಯಿಂಟು, ಈ ಪಾಯಿಂಟನ್ನ ನೀವು 1, 2, 3, 1, 2, 3, 1, 2, 3. ಇದು ಬರೀ ಎಡಗಾಲಲ್ಲಿ ಮಾತ್ರ ಮಾಡಬೇಕು, ನಿಮ್ಮ ಲೆಫ್ಟ್ ಲೆಗ್ ಪೋರ್ಷನಲ್ಲಿ ಇದಕ್ಕಿಂತ ಕೆಳಗೆ ಮಾತ್ರ ಈ ಸ್ಥಾನದಲ್ಲಿ ಮಾಡಬೇಕು, ಬಲಗಾಲಲ್ಲಿ ಇದನ್ನು ಮಾಡಬಾರ್ದು. ನಂತರ ಅದೇ ಪೇಷಂಟ್ನ ಮಲಗಿಸಿ ಮಲ್ಕೊಳ್ಳಿ. ಇದು ಈ 2 ಸ್ಥಾನಗಳಾದಮೇಲೆ ನಿಮ್ಮ ಒಕ್ಕಳು ಅಂತ ಏನಿದೆ, ಈ ಒಕ್ಕಳು ಕೆಳಗೆ 1 ಬೆಟ್ಟು ಕೆಳಗೆ, ಅಂದರೆ ಈ ಥರ ನೀವು 1 ಬೆಟ್ಟಿಡ್ದು 1 ಬೆಟ್ಟು ಕೆಳಗೆ ಹೋದರೆ ಈ ಸ್ಥಾನದಲ್ಲಿ ಈ ಥರ ಬೆಟ್ಟನಿಟ್ಟು
ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಇದನ್ನು ಮಾಡಿದ ನಂತರ, ಇದನ್ನು ಮಾಡಿದ ನಂತರ ಎಡಭಾಗದಲ್ಲಿ ಬಲಭಾಗದಲ್ಲಿ ಮೂತ್ರಪಿಂಡ ಮರ್ಮ ಅಂತೇಳಿ ಎರಡು ಸ್ಥಾನಗಳಿದೆ. ಈ ಮೂತ್ರಪಿಂಡ ಮರ್ಮ ಸ್ಥಾನಗಳನ್ನ ನೀವು ಆ್ಯಕ್ಟಿವೇಟ್ ಮಾಡೋದ್ರಿಂದ ನಿಮ್ಮ ಸ್ಟೋನ್ ಏನಿದೆ ಅದು ಕಂಪ್ಲೀಟಾಗಿ ನಿಮಗೆ ಬ್ಲ್ಯಾಡ್ರಿಗೆ ಬರುತ್ತೆ. ಬ್ಲ್ಯಾಡ್ರಿಂದ ನಿಮಗೆ ಯೂರಿನೇಷನಲ್ಲಿ ಆಚೆ ಹೋಗುವಂಥ ಒಂದು ಸ್ಥಾನ ಈಗ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಿದ ನಂತರ ನಾಲ್ಕು ಬೆಟ್ಟು, ಅಂದರೆ ಯಾರು ರೋಗಿ ಇರ್ತಾರೋ ಅವರ ಬೆಲ್ಲಿನ ನಾಲ್ಕು ಬೆಟ್ಟು ಕೆಳಗೆ ಕೆಳಗೆ ಈ ಸ್ಥಾನದಿಂದ ಮೂರು ಬೆಟ್ಟು ಬಲಕ್ಕೆ. ಇಲ್ಲಿ ಏನು ಕಾಣ್ತಾ ಇದೆ, ಇಲ್ಲಿ ಇಲ್ಲಿ ನೀವು ಮಧ್ಯ ಬೆರಳನ್ನಿಡಬೇಕು. ಮಧ್ಯ ಬೆರಳನ್ನಿಟ್ಟು ಇಲ್ಲೇನು ಕಾಣ್ತಾ ಇದೆ ನಿಮಗೆ, ಮಧ್ಯ ಬೆರಳನ್ನಿಟ್ಟು ಹೀಗೆ ಮಧ್ಯ ಬೆರಳನ್ನು ಹೀಗಿಟ್ಟು ಮೂರು ಬಲಕ್ಕೆ ಮೂರು ಎಡಕ್ಕೆ ಮೂರು ಬಲಕ್ಕೆ, ಅದೇ ಅದಾದ ನಂತರ ಬಲಭಾಗದಲ್ಲಿರೋ ಮೂತ್ರಪಿಂಡ ಮರ್ಮ ಇಲ್ಲಿಗೆ ಬಂದು ಇಲ್ಲಿಂದ ಮೂರು ಬೆಟ್ಟ ಈಚೆಗೆ ತೆಗೆದು ಇಲ್ಲಿಗೇನು ಬರುತ್ತೆ ಇಲ್ಲಿ ಈ ಜಾಗದಲ್ಲಿ ಮಧ್ಯದ ಬೆರಳು ಹಿಡ್ಕೊಂಡು ಇಲ್ಲ ನಾಲ್ಕು ಬೆಟ್ಟು ಕೆಳಗೆ ಈ ಸ್ಥಾನದಿಂದ ನಾಲ್ಕು ಬೆಟ್ಟು ಕೆಳಗೆ ಬಂದು ಇಲ್ಲಿಂದ ಮೂರು ಬೆಟ್ಟು ಬಲಕ್ಕೆ ಇಲ್ಲೇನು ಕಾಣ್ತಿದೆ ನಿಮಗೆ ಈ ಸ್ಥಾನ, ಸ್ಥಾನದಲ್ಲಿ ಮಧ್ಯದ ಬೆಟ್ಟಿಟ್ಟು ಮಧ್ಯ ಬೆಟ್ಟನಿಟ್ಟು ಎರಡನ್ನೂ ಹೀಗೆ ಹಿಡ್ಕೊಂಡು ಪ್ರೆಷರ್ ಕೊಟ್ಟು ಬಲಕ್ಕೆ ಮೂರು, ಒಂದು ಎರಡು ಮೂರು, ಎಡಕ್ಕೆ ಮೂರು, ಒಂದು ಎರಡು ಮೂರು, ಬಲಕ್ಕೆ ಮೂರು, ಒಂದು ಎರಡು ಮೂರು. ಮಾಡೋದಂದ್ರೆ ನಿಮ್ಮ ಸ್ಟೋನ್ ಏನೇನು ಏನಿರುತ್ತೆ ಅದು ಕೆಳಗೆ ಬರುತ್ತೆ. ಅದಾದ ನಂತರ ಇಲ್ಲಿಂದ ಕೊನೆ ಮರ್ಮನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಕ್ಕಳಿಂದ ನಾಲ್ಕು ಬೆಟ್ಟು ಹೀಗಿಟ್ಟು ಮತ್ತು ಎರಡು ಬೆಟ್ಟು, ಟೋಟಲ್ ಆರು ಬೆಟ್ಟಿಟ್ಟಾದ ನಂತರ ಇಲ್ಲಿ ಏನು ಬರುತ್ತೆ ಈ ಪಾಯಿಂಟು, ಈ ಪಾಯಿಂಟಲ್ಲಿ ನೀವು ಬೆಲ್ಲನ್ನಿಟ್ಟು ಇಲ್ಲಿ ಬೆಲ್ಲನ್ನಿಟ್ಟು ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು, ಈ ಥರ ಮಾಡಿ. ಈ ಥರ ಮಾಡೋದ್ರಿಂದ ನಿಮ್ಮ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಕಿಡ್ನಿ ಒಳಗಿರೋಂಥ ಸ್ಟೋನ್, ಮೂತ್ರಪಿಂಡದಲ್ಲಿ ಏನು ಕಲ್ಲು ಅಂತ ಹೇಳ್ತೀವಿ, ಇದು ಪೂರ್ಣ ಪ್ರಮಾಣದಲ್ಲಿ ಆಚೆ ಬಂದು ಜೀವನ ಪೂರ್ತಿ ನೀವು ಕಿಡ್ನಿ ಸ್ಟೋನಿಂದ ವಿಮುಕ್ತರಾಗಿರ್ಬೋದು. ಹಾಗೆಯೇ ಇದ್ರ ಜೊತೆಗೆ ನೀವು ಇದನ್ನು ಮಾಡಬೇಕಾಗಿರೋದು ಬೆಳಿಗ್ಗೆ ಎದ್ದ ತಕ್ಷಣ, ಅಂದರೆ ಬೆಳಿಗ್ಗೆ ಒಂದು ಆರೂವರೆ ಏಳು ಗಂಟೆ ಇಲ್ಲಾಂದರೆ ಐದು ಗಂಟೆ ಆದರೆ ಇನ್ನಷ್ಟು ಉತ್ತಮ. ಬೆಳಿಗ್ಗೆ ಸಮಯದಲ್ಲಿ ಮಾಡಿ ಒಂದು 15 ನಿಮಿಷ ಆದಮೇಲೆ ಕನಿಷ್ಠ ಪಕ್ಷ 3/4 ಲೀಟ್ರ್ ನೀರು, ಇಲ್ಲ 1 ಲೀಟ್ರ್ ಶುದ್ಧವಾದ ಬಿಸಿ ಮಾಡಿ ತಣ್ಣಗಾಗಿರೋ ನೀರನ್ನ, ಇಲ್ಲ ಬಿಸಿ ನೀರನ್ನ ಕುಡಿದ್ರೂ ಆಗುತ್ತೆ, 1 ಲೀಟ್ರ್ ಕೂಡ ಕುಡಿಲೇಬೇಕು ನೀವು. ಇದನ್ನು 5 ದಿನಗಳ ಕಾಲ ಮಾಡಿ, 5 ದಿನಗಳು ಮಾಡೋದ್ರಲ್ಲಿ ನಿಮಗೆ ಎಂಥ ಸ್ಟೋನ್ ಇದ್ದರೂ ಅದು ಆಚೆ ಬಂದು ನೀವು ಸ್ಟೋನಿಂದ ಕಂಪ್ಲೀಟಾಗಿ ವಿಮುಕ್ತರಾಗ್ತೀರ. ಇದ್ರ ಜೊತೆಗೆ ಕೆಲವೊಂದು ಆಯುರ್ವೇದ ಔಷಧಿಗಳು ಬರುತ್ತೆ, ಅದನ್ನು ಕೂಡ ತಗೊಳ್ಳೋದ್ರಿಂದ ಇನ್ನಷ್ಟು ನೀವು ಕಿಡ್ನಿ ಸ್ಟೋನ್ ಲೈಫ್ ಟೈಮ್ ಬರದೇ ಇರೋಂಗೆ ನೀವು ಕಾಪಾಡ್ಕೋಬೋದು ಅಂತ ಹೇಳ್ತಾ ನಿಮ್ಮ ಡಾಕ್ಟರ್ ಮನು, ಧನ್ಯವಾದ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ನೀವು ಮರ್ಮ ಚಿಕಿತ್ಸೆಯ ಜೊತೆಗೆ ಕೆಲವು ಆಯುರ್ವೇದ ಔಷಧಗಳನ್ನು ಕೂಡ ತಗೊಳ್ಳೋದ್ರಿಂದ ಮೂತ್ರಪಿಂಡ ಮತ್ತು ಮೂತ್ರಕೋಶದ ಕಲ್ಲುಗಳನ್ನು ಸುಲಭವಾಗಿ ಯಾವ ಸೈಡ್ ಎಫೆಕ್ಟೂ ಇಲ್ಲದೆ ಕರಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮ್ಮಲ್ಲಿ ಯಾರಾದರೂ ಮೂತ್ರಪಿಂಡಗಳ ಸಮಸ್ಯೆ ಅಥವಾ ಕಲ್ಲುಗಳಿಂದ ಸಮಸ್ಯೆಗೀಡಾಗಿದ್ದರೆ ಈ ಕೂಡಲೇ ಆಯುರ್ಮಾಟಂ ಮರ್ಮ ಚಿಕಿತ್ಸಾ ಕೇಂದ್ರವನ್ನು ಸಂಪರ್ಕಿಸಿ ಹೆಚ್ಚಿನ ಸಲಹೆ ಹಾಗೂ ಚಿಕಿತ್ಸೆಯನ್ನು ಪಡೆಯಬಹುದು. ಸ್ನೇಹಿತರೆ, ಇದು ಕಿಡ್ನಿಯಲ್ಲಿನ ಕಲ್ಲು ಕರಗಿಸೋದಕ್ಕೆ ಮಾಡಬೇಕಾಗಿರೋ ಮರ್ಮ ಚಿಕಿತ್ಸೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಇದನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ವಿಡಿಯೋ ಲಿಂಕನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ.